ನಮಸ್ಕಾರ ವೀಕ್ಷಕರೇ, ಸೋಮವಾರದ ಬೆಳಗಿನ ಶುಭೋದಯ. ಭಾಳ ದಿನಗಳೇ, ತಿಂಗಳುಗಳೇ ಆದಮೇಲೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮನ್ನು ಒಂದು ಅತ್ಯದ್ಭುತವಾದಂಥ ಇಂಜಿನಿಯರಿಂಗ್ ಮಾರ್ವೆಲ್, 100 ವರ್ಷಗಳ ಹಿಂದೆ ನಿರ್ಮಿತವಾದಂಥ ನಮ್ಮ ಮಹಾಮೈಸೂರು ಸಂಸ್ಥಾನದ ಶ್ರೀಮನ್ ಮಹಾರಾಜ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಆಶೀರ್ವಾದದಿಂದ ನಿರ್ಮಿತವಾದಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಟ್ಟಡವನ್ನು, ಒಂದು ಇಂಜಿನಿಯರಿಂಗ್ ಮಾರ್ವೆಲನ್ನು ನಿಮ್ಗೆ ತೋರ್ಸೋಕೆ ನಾನು ಇವತ್ತು ಕರ್ಕೊಂಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರೋದು ಇದು ಹುಲಿಕೆರೆ ಸುರಂಗ ಅಂತ. ಇದನ್ನು 1920 ಸರ್ ಎಂ ವಿಶ್ವೇಶ್ವರಯ್ಯನವರ ದಿಗ್ದರ್ಶನದಲ್ಲಿ ಅವತ್ತಿನ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ರವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೇತೃತ್ವದಲ್ಲಿ ನಿರ್ಮಿಸಿದಂಥ ಟನಲ್ ಇದು. KRSಯಿಂದ ಕನ್ನಂಬಾಡಿ ಕಟ್ಟೆಯಿಂದ ಮಂಡ್ಯಗೆ ಹೋಗುವಂಥ ಕಾವೇರಿ ಮಾತೆ ಈ ಒಂದು ಸುರಂಗದೊಳಗೆ ಹರ್ಕೊಂಡು ಹೋಗ್ತಾಳೆ. ಈ ಸುರಂಗದ ವಿಶೇಷ ಏನಪ್ಪ ಅಂತಂದರೆ, ಏಷ್ಯಾದ ಮೊದಲ ನೀರಿನ ಸುರಂಗ ಇದು. ನೀರನ್ನು ಈ ಥರ ಸುರಂಗದೊಳಗೂ ತಗೋಬೋದು ಅಂತ ಇಡೀ ಏಷ್ಯಾ ಖಂಡಕ್ಕೆ ತೋರಿಸ್ಕಟ್ಟುವಂಥವ್ರು ನಾವು ಮೈಸೂರಿನವರು. ಈ ಸುರಂಗವನ್ನು ನಿರ್ಮಿಸೋದಕ್ಕೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಸುರಂಗವನ್ನು ನಿರ್ಮಿಸುವಂಥ ಕಾಲದಲ್ಲಿ ನಾವು ಬಹುಶಃ ಪ್ರಪಂಚದ ಮೊದಲ ಬಾರಿಗೆ ಇದನ್ನು ಔಟ್ಸೋರ್ಸ್ ಮಾಡಿದ್ವಿ. ಅಂತಂದರೆ ಇದನ್ನು ಇಲ್ಲಿ ನೋಡೋವಂಥ, ನೀವು ಇಲ್ಲಿ ನೋಡ್ತಾ ಇರೋವಂಥ ಬಂಡೆಗಳನ್ನು ಕೊರೆದಂಥವರು ಅಫ್ಘಾನಿಸ್ತಾನದಿಂದ ಬಂದಂಥ ಲೇಬರ್ಸ್ಗಳು. ಅಜಮಾಸು 50,000 ಜನ ಅಫ್ಘಾನಿಗಳು ಅಫ್ಘಾನಿಸ್ತಾನದಿಂದ ಬಂದು ಈ ಒಂದು ಬೃಹತ್ತಾದ, ಅತ್ಯಂತ ಕಡಿದಾದ, ಅತ್ಯಂತ ರುದ್ರ ರಮಣೀಯವಾದ ಕಾಡಿನಲ್ಲಿ ಹುದುಗಿದಂಥ ಈ ಬಂಡೆಗಳ ರಾಶಿಯನ್ನು ಒಡೆದು ಒಂದು ದೊಡ್ಡ ಸುರಂಗವನ್ನು ಕೊರೆದು, ಇದು ಬಹುಶಃ ಇದು ಒಂದು 100 ಅಡಿ ನನಗೆ ನೆಲದಿಂದ ಕೆಳಗಡೆ ಇರ್ಬೋದು, ಒಂದು 100 ಅಡಿಗಳಷ್ಟು ಕೆಳಗಡೆ ನೆಲವನ್ನು ಬಂಡೆಗಳನ್ನು ಕೊರೆದು ಬಗೆದು ಈ ಸುರಂಗವನ್ನು ಮಾಡಿದ್ರು. ಇದು ಅದರಿಂದನೂ ಇದು ಈ ಸುರಂಗ ನಮ್ಮ ನಾಡಿನ ಒಂದು ಮೊದಲ ವಿಶೇಷವಾದಂಥ ಸುರಂಗ ಅನ್ಸ್ಕೊಳತ್ತೆ. ಇದು ಎಂಥ ರುದ್ರ ರಮಣೀಯವಾಗಿದೆ ಅಂದರೆ, ಒಂದು ಹಾಲಿವುಡ್ ಪಿಕ್ಚರಲ್ಲಿ ನೋಡೋ ಥರ ಇದೆ. ವೀಕ್ಷಕರೇ, ನೀವು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿದೆ ಕಾಣ್ತಾ ಇದೆ ಅಂತ. ಎ ವೆರಿ ಬ್ಯೂಟಿಫುಲ್ ಪಿಕ್ನಿಕ್ ಸ್ಪಾಟು ಇದು. ನೀವು ಮೈಸೂರು ಬೆಂಗಳೂರು ಓಡಾಡೋವಂಥ ಟೈಮ್ನಲ್ಲಿ ಮಂಡ್ಯ ದಾಟದ ಮೇಲೆ ಇದು ನಿಮಗೆ ಸಿಗುತ್ತೆ. ಒಳಗಡೆ 14 ಕಿಲೋಮೀಟರ್ಗಳಷ್ಟು ದಟ್ಟವಾದ ಕಾಡಿನಲ್ಲಿ ನೀವು ಒಳಗೆ ಬರ್ತೀರಾ. ಇಷ್ಟೊಂದು ದಟ್ಟವಾದ ಕಾಡು ಮಂಡ್ಯದೊಳಗಡೆ ಎಲ್ಲಿದೆಯಪ್ಪ ಅಂತ ನೀವು ಆಶ್ಚರ್ಯ ಪಡಬೇಕು. ಅಂಥ ಒಂದು ರುದ್ರ ರಮಣೀಯವಾದಂಥ ಕಾಡೊಳಗೆ ಒಳಗೆ ಬಂದರೆ ಈ ಹುಲಿಕೆರೆ ಸುರಂಗ ಸಿಗುತ್ತೆ. ಭಾಳ ಮನೋಹರವಾದಂಥ ಸುರಂಗ ಇದು. ಇದನ್ನು ನಮ್ಮ ನಾಡಿನ ದೂರದೃಷ್ಟಿಯುಳ್ಳಂಥ ಜನಸೇವಾಸಕ್ತರಾದಂಥ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1920 ನಿರ್ಮಿಸಿದ್ರು. ಇನ್ನೊಂದು ವರ್ಷ, ಇನ್ನು 6 ತಿಂಗಳಾದರೆ ಈ ಸುರಂಗ ನಿರ್ಮಿಸಿ 100 ವರ್ಷಗಳು ಆಗುತ್ತೆ. 100 ವರ್ಷಗಳಾದರೂ ಒಂದು ಚೂರು ಎಲ್ಲೂ ಕೆಡದೆ, ಎಲ್ಲೂ ಕ್ರ್ಯಾಕ್ ಬರದೆ, ಎಲ್ಲೂ ನೀರು ಸೋರದೆ ಅಭೇದ್ಯವಾದ ಕೋಟೆಯಂಗೆ ನಿಂತಿರುವಂಥ ಸುರಂಗ. ಬಹುಶಃ ಇನ್ನೂ 1000 ವರ್ಷಗಳು ಆದರೂ ಈ ಸುರಂಗ ಏನು ಆಗುವಂಥ ಚಾನ್ಸ್ ಇಲ್ಲ. ಅಂಥ ಅದ್ಭುತವಾದ ವಿನ್ಯಾಸವನ್ನು ಆಗಿನ ಇಂಜಿನಿಯರ್ಗಳು ಮಾಡಿದ್ದಾರೆ. ಆಗಿನ ಒಂದು ಕರ್ತವ್ಯ ಪ್ರಜ್ಞೆ, ಆಗಿನ ಒಂದು ಕೌಶಲ್ಯ ಎಷ್ಟರ ಮಟ್ಟಿಗಿತ್ತು ಅಂತ ಸ್ನೇಹಿತರೆ ನೀವು ಇದನ್ನು ನೋಡ್ಬೋದು. ನೀವು ಒಂದ್ಸಲ ಬನ್ನಿ, ಈ ಮನೆಯವ್ರನ್ನೆಲ್ಲ ಕರ್ಕೊಂಬನ್ನಿ, ಈ ಸುರಂಗದ ಬಗ್ಗೆ ಹೇಳಿ. ಒಂದು ಸಣ್ಣದು ಏನಪ್ಪ ಅಂತಂದರೆ, ಅವತ್ತಿನ ಅಫ್ಘಾನಿಸ್ತಾನದ ಲೇಬರ್ಗೆ ಅವತ್ತು ಕೊಡ್ತಾ ಇದ್ದಿದ್ದು 1.5 ಅಣಿ ದಿನಗೂಲಿ, 5.5 ಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ಕಟ್ಟಿದಂಥ ಸುರಂಗ ಇದು. 1.5 ಅಣಿ ದಿನಗೂಲಿಗೆ ಅಫ್ಘಾನಿಸ್ತಾನದಿಂದ, ದೂರದ ದೇಶದಿಂದ ಬಂದು ನಮ್ಮ ನಾಡಿನಲ್ಲಿ ಇಷ್ಟು ದೊಡ್ಡದಾದ, ಕಡಿದಾದ, ದುರ್ಭೇದ್ಯವಾದ, ರುದ್ರ ರಮಣೀಯವಾದಂಥ ಸುರಂಗವನ್ನು ಅವರು ನಮಗೆ ನಿರ್ಮಿಸಿಕೊಟ್ಟು ಹೋದರು. ಅವ್ರಿಗೂ ನಾವು ಋಣಿಗಳಾಗಿರಬೇಕು, ಪ್ರಾತಸ್ಮರಣೀಯರಾದಂಥ ಮಹಾರಾಜರು ಋಣಿಗಳಾಗಿರಬೇಕು. ವಿವೇಚನೆ ಮತ್ತು ವಿವೇಕ ಮತ್ತು ಬುದ್ಧಿವಂತಿಕೆಯ ಎವರೆಸ್ಟ್ ಆದಂಥ ವಿಶ್ವೇಶ್ವರಯ್ಯನವರ ಋಣಿಗಳಾಗಿರಬೇಕು. ಅಟ್ ದ ಸೇಮ್ ಟೈಮ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರವ್ರಿಗೂ ನಾವು ಋಣಿಗಳಾಗಿರಬೇಕು. ಇವರೆಲ್ಲರ ಒಂದು ಮಹತ್ವದ ದೂರದೃಷ್ಟಿಯಿಂದ ಇವತ್ತು ಈ ಸುರಂಗ, ಬೃಹತ್ ಭವ್ಯವಾದಂಥ ಸುರಂಗ ನಮ್ಮ ಮುಂದೆ ನಿಂತಿದೆ. ಸ್ನೇಹಿತರೆ, ಮುಂದಿನ ಸಲ ಬರಬೇಕಾದ್ರೆ ಮೈಸೂರು ಕಡೆ ಹೋಗಬೇಕಾದ್ರೆ ಅಥವಾ ಮೈಸೂರಿನ ಬೆಂಗಳೂರಿಗೆ ಹೋಗಬೇಕಾದ್ರೆ ನೀವೆಲ್ಲರೂ ಈ ಸುರಂಗನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಾರ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ.